ಪಾಪ ಮಂತ್ರಿ ಯಾಕೆ ಅಳ್ತಿದ್ದಾನೋ ಗೊತ್ತಿಲ್ಲ. ಯಾಕಪ್ಪ ಅಳ್ತಾ ಇದ್ದ ಯಾಕಂತ, ಮೋಸದಿಂದ ಗೆದ್ದೆ ಅಂತಾನ, ಲೂಟಿ ಹೊಡೆದು ಸಾಕಾಗ್ಲಿಲ್ಲ ಅಂತಾನ, ಬೇರೆಯವರು ಹೃದಯದಿಂದ ಆದ್ರೆ ತಪ್ಪು, ನೀನು ಗ್ಲಿಸರಿನ್ ಹಾಕೊಂಡು ಅಳಬಹುದಾ ಅಂತ ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ಮಾಜಿ ಶಾಸಕ ಸುರೇಶ್ ಗೌಡ ವ್ಯಂಗ್ಯವಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಗೆಲ್ಲಿಸಿ ತಪ್ಪಾಯಿತು ಅಂತ ಕಾಂಗ್ರೆಸ್ ಪಕ್ಷದವರೇ ಹೇಳ್ತಿದ್ದಾರೆ. ಸೋತಾಕ 5 ವರ್ಷ ಎಲ್ಲಿ ಹೋಗಿದ್ದೆ, ಮಂತ್ರಿ ಆಗಿದೆಯಲ್ಲ, ತಾಕತ್ತಿದ್ರೆ ನೀನು ನಿಲ್ಲಬೇಕಾಗಿತ್ತು ಎಂ ಪಿ ಚುನಾವಣೆಗೆ, ನಿನ್ನ ಧರ್ಮ ಪತ್ನಿ ನಿಲ್ಲಿಸಬೇಕಾಗಿತ್ತು, ಅಭಿವೃದ್ಧಿ ಮಾಡಿದ್ರೆ ನೀನು ಸ್ಪರ್ಧೆ ಮಾಡಬೇಕಿತ್ತಲ್ವಾ, ಪಾಪ ಚಂದ್ರನ ಹಾಲು ಕೊಡುವ ಹಸು ಅಂತ ಕರೆದು ಗೊಡ್ಡು ಹಸ ಮಾಡ್ತಿದ್ದೀರಾ ಅಂತ ವ್ಯಂಗ್ಯವಾಡಿದ್ರು. ಯಾಕಂದ ಮೋಸದಿಂದ ಗೆದ್ದೆ ಅಂತ, ಮಂತ್ರಿ ಆಗಿದ್ದೀನಿ ಅಂತ, ಲೂಟಿ ಹೊಡೆದು ಸಾಲಕ್ಕಿಲ್ಲ ಅಂತ ಯಾಕಂತ ಮನೆ ಇಲ್ಲಿ ನಿನ್ನ ಗೆಲ್ಸಿ ಪಾಪ ಪ್ರತ್ಯೇಕ ಈ ತಾಲೂಕು ಕಾಪಾಡ್ತಾ ಇದೆ, ಮನೆ 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 ಜಗಳ ಹತ್ತಿಸ್ತಾ ಇದೆಯಾ, ಎಲ್ಲ ಕಡೆ ಭ್ರಷ್ಟಾಚಾರ ಮಾಡ್ತಾ ಇದೆಯಾ, ಹೋದ 5 ವರ್ಷ ಚಿಲುಮೆ ಮಾಡಲಿಲ್ಲ, ಆರು ತಿಂಗಳಿಂದ ಬಂದೆ ಒಬ್ಬರು ಕೆನ್ನ ಮುಟ್ಟು ಫೋಟೋ ತೆಗೆಸ್ಕೊಂಡೆ, ಒಬ್ಬರು ಬಂಡಿಯ ಫೋಟೋ ತೆಗೆಸ್ಕೊಂಡೆ, ಒಂದಷ್ಟು ಸರಿ ಹತ್ತೆ, ಒಂದಷ್ಟು ಸುಳ್ಳು ಗೆದ್ದು ಹೋಗಿ ಕಾನೂನು ತಾಕತ್ತಿನ ಚುನಾವಣೆ ನಿಂತು ನಿಮ್ಮ ಮಂತ್ರಿ ಆಗಿದೆ ಸರ್ಕಾರ ನಿಲ್ಲಿಸ್ಬೇಕಿದ್ರೆ ಎಂ ಪಿಗೆ ನಿನ್ನ ಅಂತ ತಾಕತ್ತಿದ್ದವರು ಬಹಳ ಅಭಿವೃದ್ಧಿ ಮಾಡಿದ್ರೆ ನಿಂತ್ಕೋಬೇಕಿತ್ತು, ಎಂ ಪಿಗೆ ತಮ್ಮ ಶ್ರೀಮಂತವರು ನಿಲ್ಲಿಸ್ಬೇಕಿತ್ತು. ಪಾಪ ಚಂದ್ರಣ್ಣಗೆ ಏನೋ ಗೊತ್ತಿಲ್ಲ, ಹಾಲು ಕೊಡದ ದಿವಸ ಅಂತ ಕರೆದು 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 ಅದನ್ನ ಒಟ್ಟ ಸಾಮಾಡಬೇಕು ನೀವು. ಏನೊಂದು ನೋಡಿ 2,000 ಕೊಡ್ತೀರಾ, 1,000 ಕೊಡ್ತೀರಾ, ಕೊಡಿ ಎಷ್ಟು ಕೊಡ್ತೀರಿ ಜನಗಳ ಮುಂದೆ, ಜನಬಲವೋ ಧನಬಲವೋ ಅಂತಕ್ಕಂಥದ್ದು ನಾವು ನೋಡ್ತೀವಿ. ನಿಮ್ಮ ದುರಹಂಕಾರಕ್ಕೆ ಜನಗಳು ಉತ್ತರವನ್ನು ಕೊಡ್ತಕ್ಕಂಥ ಕಾಲ ಕೇವಲ ಕೆಲವೇ ದಿನಗಳಿದ್ದಾವೆ ಅಂತಕ್ಕಂಥದ್ದು ಅವರು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಲೋಟಿ ಲೂಟಿ ಕೋರನ್ನು ನಂಬಾಡಿ ಎಂತೆಂತ ಪುಣ್ಯಾತ್ಮಗಳು ಎಮ್ಮೆಲ್ಲೆ ಹಾಕ್ಬಿಟ್ಟವ್ರೆ ಅಂದ್ರೆ ಅವು ಸಹ ಫ್ರೀ ಗ್ಯಾರಂಟಿಗಳು, ಅವು ಫ್ರೀ ಗ್ಯಾರಂಟಿಗಳು. ಮದ್ದೂರ್ಗೆ ಹೋಗ್ಬೇಕು ಯಾವ ಮಾಡ್ದಲ್ಲಿ ನೋಡಿ, ಆಂಧ್ರದಿಂದ ಅವರು ಮೈಸೂರಿಗೆ ಬರೋ ಕೂತ್ಕೊಂಡು ಅಪ್ಪ ಭಗವದ್ಗೀತೆ ಓದ್ತಾರೆ ಓದ್ತಾರೆ. ಇವರೆಲ್ಲ ಶಾಸಕರುಗಳು ನಮ್ಮ ಮನದ ಬಗ್ಗೆ ನಮ್ಮ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡ್ತಾರೆ.